ಹಲೋ ಗೈಸ್ ಇಂಡಿಯಾ ವರ್ಸಸ್ ನೆದರ್ಲ್ಯಾಂಡ್ ಪಂದ್ಯ ಮುಕ್ತಾಯವಾಗಿದೆ ಆದರೆ ರೋಹಿತ್ ಶರ್ಮಾ ಅವರ ಸೆಲೆಬ್ರೇಷನ್ ನೋಡಬೇಕಾಗಿತ್ತು ಏನು ಗುರು ಈ ಥರ ಸೆಲೆಬ್ರೇಷನ್ ಮಾಡಿಬಿಟ್ರು ರೋಹಿತ್ ಶರ್ಮಾ ಅಂತ ಬೇಜಾರಾಗುತ್ತೆ ಒಂಥರ ಡಿಫ್ರೆಂಟ್ ಆಗಿತ್ತು ಸರ್ಪ್ರೈಸ್ ಆಗಿತ್ತು ರೋಹಿತ್ ಶರ್ಮಾ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರು ಅಂತ ಇವತ್ತಿನ ನಿಮಿಡದಲ್ಲಿ ನಾನು ನಿಮಗೆ ತಿಳ್ಸ್ಕೊಡ್ತಾ ಬರ್ತೀನಿ ಭಾರತ ಹಾಗೂ ನೆದರ್ಲ್ಯಾಂಡ್ ಉತ್ತಮವಾದಂಥ ಪಂದ್ಯವಾಗಿತ್ತು ನಮ್ಮ ಟೀಮ್ ಇಂಡಿಯಾ ಆದಂಥ ಪ್ರದರ್ಶನವನ್ನು ಕೊಟ್ಟಿತ್ತು ಇದೇ ಥರ ಪ್ರದರ್ಶನ ಕೊಟ್ಟರೆ ನಮ್ಮ ಟೀಮ್ ಇಂಡಿಯಾ ವಿಶ್ವದಲ್ಲಿ ನಂಬರ್ ಒನ್ ತಂಡ ಆಗಲಿದೆ ಅಂತ ಹೇಳ್ಬೋದು ಇದೇ ಗಾಯಸ್ ನೋಡಿ ರೋಹಿತ್ ಶರ್ಮಾ ಅವರ ಸೆಲೆಬ್ರೇಷನು ಯಾವ ಥರ ಇದೆ ಅಂತ ಏನು ಗುರು ಈ ಥರ ಸೆಲೆಬ್ರೇಷನ್ ಮಾಡ್ತಾರೆ ಮತ್ತೊಂದು ಕೈಯಲ್ಲಿದೆ ಮತ್ತೊಂದು ಕೈಯಲ್ಲಿದೆ ಅಂತ ನೀವೇ ನೋಡಿ ಒಂಥರ ಸೂಪರ್ ಸೆಲೆಬ್ರೇಷನ್ ಆಗಿತ್ತು ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಅವರು ಈ ಥರ ಸೆಲೆಬ್ರೇಷನ್ ಮಾಡಿದರೆ ಅತ್ ಕಡೆ ಅಕ್ಷದೀಪ್ ಸಿಂಗ್ ಅವರು ನೋಡಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಬೌಂಡ್ರಿ ಲೈನಲ್ಲಿ ಕೈಯಲ್ಲಿ ಬಾಟ್ಲು ಇಟ್ಕೊಂಡಿದ್ದಾರೆ ಅಂದರೆ ನೀರಿನ ಬಾಟ್ಲು ಇಟ್ಕೊಂಡಿದ್ದಾರೆ ಅಲ್ಲಿ ಕುತ್ಕೊಂಡು ನೀ ಡೌನ್ ಮಾಡಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ರೋಹಿತ್ ಶರ್ಮಾ ಅವರು ಈ ಒಂದು ವಿಶೇಷ ವಿಭಿನ್ನ ವಿಶೇಷ ವಿಚಿತ್ರವಾದಂಥ ಸೆಲೆಬ್ರೇಷನನ್ನು ಮಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಮಾಡಿ ಟೀಮ್ ಇಂಡಿಯಾ ಅಭಿಮಾನಿಗಳಾದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಇರಿ ಪ್ರತಿ ವಿಡಿಯೋನೂ ನಿಮಗೋಸ್ಕರನೇ ಮಾಡೋದು ನಮ್ಮಿಂದ ನೀವು ಅಲ್ಲ ನಿಮ್ಮಿಂದ ನಾವು ನಮ್ಮ ಚಾನಲಲ್ಲಿ ನಿಮ್ಮ ಕೊಡುಗೆ ಬಹಳ ಇಂಪಾರ್ಟೆಂಟ್ ಆಗಿದೆ ಭಾರತ ಹಾಗೂ ನೆದರ್ಲ್ಯಾಂಡ್ ತಂಡದ ನಡುವೆ ಭರ್ಜರಿಯಾದಂಥ ಒಂದು ಪ್ರಾಕ್ಟೀಸ್ ಪಂದ್ಯ ಥರನೇ ಇತ್ತು ಪ್ರಾಕ್ಟೀಸ್ ಥರನೇ ಇತ್ತು ಗುರು ನಮ್ಮ ವಿರಾಟ್ ಕೊಹ್ಲಿ ಅವರು ಇದು ಮೇನ್ ಮ್ಯಾಚ್ ಥರನೇ ಆಡಿಲ್ಲ ಪ್ರಾಕ್ಟೀಸ್ ಥರ ಲೀಲಾ ಆಡ್ತಾ ಆಡ್ತಾಯಿದ್ರು ವಿರಾಟ್ ಕೊಹ್ಲಿ ಅವರು ಭರ್ಜರಿಯಾದಂಥ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಆದರೆ ಸೂರ್ಯಕುಮಾರ್ ಯಾದವ್ಗೆ ಹೋಗಿದೆ ಮ್ಯಾನ್ ಆಫ್ ದ ಮ್ಯಾಚ್ ಯಾಕಪ್ಪ ಅಂದರೆ ಇಪ್ಪತ್ತೈದು ಬಾಲ್ಗೆ ಐವತ್ತ ಒಂದು ರನ್ಗಳನ್ನು ಮಾಡ್ತಿದ್ರು ಈ ವಿಡಿಯೋ ಲೈಕ್ ಮಾಡಿ ಇಲ್ಲಾಂದ್ರೆ ನಮ್ಮ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಬಹುದು ಫ್ರೀ ಇರುತ್ತೆ ಉಚಿತವಾಗಿರುತ್ತೆ ಫೇಸ್ಬುಕ್ ಅಲ್ಲಿ